ಕೊಪ್ಪದ ಕೆರಗೋಡು ಹನುಮ ಧ್ವಜ ವಿವಾದಕ್ಕೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಇಡೀ ವಿವಾದದ ಹಿಂದೆ ದಳಪತಿಗಳ ಕೈವಾಡ ಇದೆ ಅಂತಕ್ಕಂಥ ನೇರ ಆರೋಪ ಕೇಳಿ ಬಂದಿದೆ. ಕೆರಗೋಡು ಹನುಮಧ್ವಜ ವಿವಾದಕ್ಕೊಂದು ಬಿಗ್ ಟ್ವಿಸ್ಟ್. ವಿವಾದದ ಹಿಂದೆ ದಳಪತಿಗಳ ಕೈವಾಡದ ಆರೋಪವನ್ನು ಮಾಡಿದ್ದಾರೆ. ಜೆಡಿಎಸ್ನ ಕ್ರಿಮಿನಲ್ ಮೈಂಡ್ ಇಲ್ಲಿ ವರ್ಕೌಟ್ ಆಗಿದೆ ಅಂತ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗಾರ್ ರವಿ ಅಭಿಪ್ರಾಯಪಟ್ಟಿದ್ದಾರೆ. ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯಾರ ಬಗ್ಗೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಹೇಳ್ತೀವಿ. ನೇರವಾದ ಆರೋಪ ಇವರು ಮಾಡಿರ್ತಕ್ಕಂಥದ್ದು. ವಿವಾದದ ಹಿಂದೆ ಜೆಡಿಎಸ್ನ ಮುಖಂಡ ಮತ್ತು ಮನ್ಮುಲ್ ಉಪಾಧ್ಯಕ್ಷ ರಘುನಂದನ್ ಕೈವಾಡ ಇದೆ ಅಂತಕ್ಕಂಥ ಆರೋಪ ಮಾಡಿದ್ದಾರೆ. ಧ್ವಜಸ್ತಂಭ ನಿರ್ಮಾಣದ ಬಳಿಕ ಅವರ ಬೆಂಬಲಿಗನಿಂದಲೇ ತಕರಾರು ಅರ್ಜಿ ಸಲ್ಲಿಕೆಯಾಗುತ್ತೆ. ರಘುನಂದನ್ ಚೇಲ ದಿವಾಕರ್ ಎಂಬಾತನಿಂದಲೇ ತಕರಾರು ಅರ್ಜಿ ಸಲ್ಲಿಕೆಯಾಗಿದೆ. ದಲಿತ ಮುಖಂಡನಿಗೆ ದುಡ್ಡು ಕೊಟ್ಟು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಎರಡು ದಿನಗಳಿಂದ ರಘುನಂದನ್ ಚೇಲ ದಿವಾಕರ್ ಕಾಣೆಯಾಗಿದ್ದಾನೆ ಅಂತ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗಾರ್ ರವಿಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇವರೇ ಮೊದಲಿಗೆ ಅರ್ಜಿ ಹಾಕಿ ಪರ್ಮಿಷನ್ ತಗೋತಾರೆ, ಆಮೇಲೆ ದಲಿತ ಮುಖಂಡನಿಂದ ಇವರೇ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸ್ತಾರೆ, ಇವರೇ ಗೊಂದಲ ಸೃಷ್ಟಿ ಮಾಡಿದ್ದಾರೆ, ಗೊಂದಲ ಉಂಟು ಮಾಡಬೇಕು ಅಂತಲೇ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಜೆ ಡಿ ಎಸ್ನ ಕ್ರಿಮಿನಲ್ ಮೈಂಡ್ ಇಲ್ಲಿ ವರ್ಕೌಟ್ ಆಗಿದೆ ಅಂತಕ್ಕಂಥ ಆರೋಪವನ್ನು ಅಲ್ಲಿನ ಸ್ಥಳೀಯ ಶಾಸಕ ರವಿಕುಮಾರ್ ಅವರು ಮಾಡಿದ್ದಾರೆ. ಅಜೆಂಡಾ ಇದೆಯಲ್ಲ, ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿದ್ರು. ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಬೇಕು. ಅದಕ್ಕೆ ಅವರು ಜಿಲ್ಲಾಡಳಿತದವರು ಕ್ರಮ ತಗೊಂಡಿದ್ರು. ಅವರೇ ಪ್ರಚೋದನೆ ಮಾಡ್ತಾ ಇರೋದು, ಯಾಕ್ರಿ ಮಾಡ್ತಾ ಇದ್ದಾರೆ ಅವರು, ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇರೆ ಇನ್ನೇನು ಇಲ್ಲವನ್ನು ನನ್ನ ಮೇಲೆ ಹೇಳಕ್ಕೆ, ಅದಕ್ಕೆ ಹಿಂದೂ ವಿರೋಧಿ ಏನದು. ಪಂಚಾಯತಿಯವರು ಏನೋ ಒಂದು ಪರ್ಮಿಷನ್ ಕೇಳಿದ್ದಾರೆ, ಆ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮ್ಮನೆ ಎತ್ಕಟ್ಬಿಟ್ಟು ಗಲಾಟೆ ಮಾಡಬೇಕು, ಅಶಾಂತಿ ಉಂಟು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ದೇಶದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕು. ಪಾಪ ಬಿಜೆಪಿಯವ್ರಿಗೆ ಬೇಸ್ ಇಲ್ಲ, ಆ ಬೇಸ್ ಹುಟ್ಟಿಸ್ಕೊಳ್ಳಿಕ್ಕೆ, ಜನರನ್ನ ಎತ್ಕಟ್ಲಿಕ್ಕೆ, ಶಾಂತಿ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೀ ನಾವೆಲ್ಲ ಏನು ಹಿಂದೂಗಳಲ್ವಾ, ಒಬ್ಬರೇನೆ ಹಿಂದೂನಾ? ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಮಂಡ್ಯದಲ್ಲಿ ಅಶಾಂತಿಯನ್ನ ತರಬೇಕು, ಜಾತಿ ಸಂಘರ್ಷಕ್ಕೆ ಮುನ್ನುಡಿಯನ್ನ ಬರಿಬೇಕು, ಅಭಿವೃದ್ಧಿಯನ್ನ ನಿಲ್ಲಿಸಬೇಕು ಅಂತೇಳಿ ಎರಡು ದಿನದಿಂದ ಕೆರಗೋಡಿನ ಮಧ್ಯ ರೋಡ್ನಲ್ಲಿ ನಾಟಕ ಶುರು ಮಾಡಿದ್ದಾರೆ. ಆ ಹುಡುಗರಿಗೆ ಏನು ಗೊತ್ತಿಲ್ಲ, ಅವರು ಒಂದು ಧ್ವಜ ನೆಡೋಣ ಅಂತಾಯ್ತು, ಯಾರು ಹಿಂದೆಗಡೆಯಿಂದ ಕುಮ್ಮ ಕೊಟ್ಟರೋ ಇಲ್ವೋ ರಾಷ್ಟ್ರ ಧ್ವಜ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರೋಹಿತ್ ಅವರಿಂದ. ರೋಹಿತ್, ಈಗ ಘಟನೆ ಏನೋ ನಡೀತು, ಬಟ್ ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಾ ಇದೆ. ಈಗ ದಳಪತಿಗಳು ಅಂದರೆ ಜೆ ಡಿ ಎಸ್ನವರ ಕೈವಾಡ ಇದೆ ಅನ್ನೋದಕ್ಕೆ ಏನು ಸಾಕ್ಷಿಗಳು ಕೊಡ್ತಾ ಇದ್ದಾರೆ ಅಲ್ಲಿನ ಶಾಸಕರು ಅಂತ. ಅರವಿಂದ್, ಎರಡು ದಿನಗಳ ಕಾಲ ಈ ಒಂದು ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜದ ವಿಚಾರವಾಗಿ ಒಂದಷ್ಟು ವಿವಾದಗಳು ಆಯಿತು, ಅದು ಕೂಡ ಧಾರ್ಮಿಕವಾದಂಥ ಹೋರಾಟಗಳು ಎಡದಿಂದ ನಡೀತಾ ಇತ್ತು. ಆದರೆ ಇವತ್ತು ಇದು ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು. ನೇರವಾಗಿ ಶಾಸಕ ಗಣಿಗಾರ್ ರವಿಯವರು ಜೆ ಡಿ ಎಸ್ ಕಡೆ ಬೊಟ್ ಮಾಡಿ ತೋರಿಸ್ತಾ ಇದ್ದಾರೆ, ಅದು ಕೂಡ ಪರ್ಟಿಕ್ಯುಲರ್ ಆಗಿ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಮನ್ಮೂಲ್ ಉಪಾಧ್ಯಕ್ಷ ಮತ್ತು ಜೆ ಡಿ ಎಸ್ನ ಮುಖಂಡರಾದಂಥ ರಘುನಂದನ್ ಅವರೇ ಈ ಒಂದು ಘಟನೆಗೆ ಕಾರಣ ಅಂತೇಳಿ ಹೇಳಿರುವಂಥದ್ದು. ಆರಂಭಿಕವಾಗಿ ಈ ಒಂದು ಧ್ವಜಸ್ತಂಭ ನೀಡಲು ಮತ್ತು ಧ್ವಜವನ್ನು ಹಾಕೋ ನಿಟ್ಟಿನಲ್ಲಿ ಕೂಡ ಅವರೇ ಪರ್ಮಿಷನ್ ಕೇಳ್ತಾರೆ. ಪರ್ಮಿಷನ್ ಆದ ನಂತರವಾಗಿ ಅವರ ಒಂದು ಬೆಂಬಲಿಗನ ಜೊತೆಯಿಂದಾಗಿ ಕೂಡ ದಲಿತ ಮುಖಂಡರು ಏನಿರ್ತಾರೆ ದಿವಾಕರ್ ಅಂತೇಳಿ ಆತನಿಂದಲೇ ಕೂಡ ಒಂದು ತಕರಾರು ಅರ್ಜಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಇದು ಕೆರಗೋಡಿನಲ್ಲಿ ಅಶಾಂತಿಯನ್ನು ಉಂಟು ಮಾಡೋದಿಟ್ಟಲ್ಲಿ ಈ ಒಂದು ವ್ಯಕ್ತಿ ಕಾರಣ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ರಘುನಂದನೇ ಕೂಡ ಈ ಒಂದು ವಿಚಾರಕ್ಕೆ ನೇರವಾಗಿ ಕಾರಣ ಆಗ್ತಾರೆ ಅಂತೇಳಿ ರವಿಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯಾದಂಥ ದಾಖಲಾತಿಗಳನ್ನು ಅವರು ಬಿಡುಗಡೆ ಮಾಡಿಲ್ಲ. ಆದರೆ ಇದು ರಾಜಕೀಯವಾದಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ಪೂರಕವಾಗಿ ತಕರಾರು ಅರ್ಜಿ ಕೊಟ್ಟು. ರೋಹಿತ್, ನಿಮ್ಮ ಜೊತೆ ನಾನು ಹಾಗೆ ಮತ್ತೆ ಮಾತನಾಡ್ತೀನಿ.